ಸ್ವಲ್ಪ ಹೆಚ್ಚು ಕಮ್ಮಿಯಾಗಿದ್ದರೂ ಬಾಲಕನೋರ್ವನ ಜೀವಕ್ಕೆ ಅಪಾಯವಾಗುವ ಸಂಭವವಿದ್ದರೂ ಅದೃಷ್ಟವಶಾತ್ ಬಾಲಕ ಗಾಯಗೊಂಡು ಅಪಾಯದಿಂದ ಪಾರಾದ ಘಟನೆ ಕೊಡಿಂಬಾಳ ಗ್ರಾಮದ ಕುತ್ಯಾಡಿ ಎಂಬಲ್ಲಿ ಶುಕ್ರವಾರ ನಡೆದಿದೆ. ಕುತ್ಯಾಡಿ ಎಂಬಲ್ಲಿ ತೋಡಿಗೆ ನಿರ್ಮಿಸಲಾಗಿದ್ದ ಕಿಂಡಿ ಅಣೆಕಟ್ಟಿನ ತಡೆಗೋಡಿಯನ್ನು ಮುಟ್ಟಿದ್ದ ಕುತ್ಯಾಡಿ ನಿವಾಸಿ ಮೋನಪ್ಪಗೌಡ ಎಂಬವರ ಪುತ್ರ ತಡೆಗೋಡಿಯ ಜೊತೆಗೆ ತೋಡಿಗೆ ಬಿದ್ದಿದ್ದಾನೆ. ಈ ಸಂದರ್ಭದಲ್ಲಿ ಧನ್ವಿತ್ನ ತಲೆ ಹಾಗೂ ಮೈಗೆ ಗಾಯವಾಗಿದೆ. ಗಾಯಗೊಂಡ ಬಾಲಕನಿಗೆ ಕಡಬ ಸಮುದಾಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗಿದೆ. ಧನ್ವಿತ್ ಹಾಗೂ ಅವನ ತಮ್ಮ ದಕ್ಷಿತ್ ಆಟವಾಡಲೆಂದು ಮನೆಯ ಸಮೀಪವೇ ಇದ್ದ ತೋಟಕ್ಕೆ ಹೋಗಿದ್ದು ಈ ವೇಳೆ ದಾರಿಯಲ್ಲೇ ಇರುವ ಕಿಂಡಿ ಅಣೆಕಟ್ಟಿನ ತಡೆಗೋಡಿಯನ್ನು ಸ್ಪರ್ಶಿಸಿದ್ದಾರೆ. ಈ ವೇಳೆ ತಡೆಗೋಡಿಯ ಜೊತೆಗೆ ಧನ್ವಿತ್ ತೋಡಿಗೆ ಬಿದ್ದಿದ್ದಾನೆ. ಈ ಸಂದರ್ಭದಲ್ಲಿ ಸಮೀಪದಲ್ಲಿದ್ದ ಸಹೋದರ ದಕ್ಷಿತ್ ಸಹಾಯಕ್ಕಾಗಿ ಮನೆಯವರನ್ನು ಕೂಗಿ ಕರೆದಿದ್ದು ಈ ಸಂದರ್ಭದಲ್ಲಿ ಮನೆಯಲ್ಲಿದ್ದ ಧನ್ವಿತ್ನ ತಾಯಿ ವಾರಿಜ ಅವರು ತಕ್ಷಣ ಬಂದಿದ್ದಾರಾದ್ರೂ ಅವರಿಗೆ ತೋಡಿಗೆ ಇಳಿಯಲಾಗದ ಇತರರನ್ನು ಸಹಾಯಕ್ಕೆ ಕರೆದಿದ್ದಾರೆ. ಈ ವೇಳೆ ನೆರೆಮನೆಯ ವ್ಯಕ್ತಿಯೋರ್ವರು ಆಗಮಿಸಿ ತಡೆಗೋಡಿಯ ಅಡಿಯಲ್ಲಿ ಸಿಲುಕಿಕೊಂಡಿದ್ದ ಬಾಲಕನನ್ನು ಮೇಲಕ್ಕೆತ್ತಿದ್ದಾರೆ. ಬಳಿಕ ಬಾಲಕನನ್ನು ಕಡಬ ಸಮುದಾಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಬಾಲಕನಿಗೆ ತಲೆ ಹಾಗೂ ಮೈಗೆ ಗಾಯವಾಗಿದೆ. ಕಿಂಡಿ ಅಣೆಕಟ್ಟಿನ ತಡೆಗೋಡಿಯ ಮೇಲೆ ಸಿಮೆಂಟ್ ಇಟ್ಟಿಗೆಯಲ್ಲಿ ಅವೈಜ್ಞಾನಿಕವಾಗಿ ಕಟ್ಟಿರುವುದರಿಂದ ಅದು ಕುಸಿದು ಬಿದ್ದಿದೆ. ಕಡಬ ಗ್ರಾಮ ಪಂಚಾಯತ್ನ ಸುಮಾರು 3 ಲಕ್ಷ ಅನುದಾನದಲ್ಲಿ ಈ ಕಾಮಗಾರಿಯನ್ನು ನಡೆಸಲಾಗಿದೆ ಎಂದು ತಿಳಿದು ಬಂದಿದ್ದು ಈ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳು ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯವಾಗಿಲ್ಲ. ಕೂಡಲೇ ಈ ಕಾಮಗಾರಿ ನಡೆಸಿದ ಇಂಜಿನಿಯರ್ ಹಾಗೂ ಗುತ್ತಿಗೆದಾರರ ವಿರುದ್ಧ ಕ್ರಮಕ್ಕೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ತೋಟಕ್ಕೆ ಹೋದ್ರು, ಹೋದ ಮೇಲೆ ನಾನು ಬುಡುಮ್ಮ ಅಂತ ಕೇಳಿದ್ದು, ಅದು ಒಬ್ಬೆ ಹಾಕಿ ಕರೆದೆ ಕರೆದು ಒಮ್ಮೆ ಬನ್ನಿ ಒಮ್ಮೆ ಬನ್ನಿ ಅಂತ ಕೂಗಿದ. ನಾನು ಎಷ್ಟು ಕೂಗಿದ್ರು ಅವನು ಬರ್ಲಿಕ್ಕೆ ಆಗುದಿಲ್ಲ, ನಂಗೆ ನಡಿಲಿಕ್ಕೆ ಎಲ್ಲ ಕೆಳಗೆಲ್ಲ ಆಗುದಿಲ್ಲ. ಮತ್ತೆಂತ ಮಾಡುದು, ಒಂದು ಅಜ್ಜ ಹೋಗ್ತಿದ್ರು, ಆ ಅಜ್ಜನ ಹತ್ರ ಹೇಳಿದೆ, ಅಜ್ಜ ಒಮ್ಮೆ ಮಗನ ಮೇಲಿಂದ ಕಲ್ಲು ತೆಗೀರಿ ಕಲ್ಲು ತೆಗೀರಿ ಅಂತ ಹೇಳಿದೆ. ಆ ಅಜ್ಜ ಹೋಗಿ ಸಹ ಒಮ್ಮೆ ಬಂದು ವಾಪಸ್ ಬಂದು ತೆಗೆದ್ರು, ಮತ್ತೊಬ್ರು ಬಂದ್ರು ಆಚೆಯಿಂದ, ಮತ್ತೊಬ್ರು ಬಂದ್ರು, ಒಬ್ಬ ಇಬ್ರು ಸೇರಿ ಎರಡು ಇಬ್ರು ಸೇರಿ ಎತ್ತಿ ತೆಗೆದ್ರು. ಎದ್ದ ಮೇಲೆ ಬಂದ ಮಗ ಜೋರು ಬೊಬ್ಬೆ ಹಾಕಿದೆ, ಯಾರು ಸಹ ಬರಲಿಲ್ಲ, ಜೋರು ಇರಿದಷ್ಟು ಸಾಕಾದಷ್ಟು ಬೊಬ್ಬೆ ಹಾಕಿದೆ. ಅವನು ಸಹ ಬೊಬ್ಬೆ ಹಾಕಿದೆ, ಕೊಟ್ಟು ತನ್ನಿ ಕೊಟ್ಟು ತನ್ನಿ ಅಂತ ಮನೆ ಕಲ್ಲು ತೆಗಿಲಿಕ್ಕೆ ಅಂತ ತಮ್ಮನ ಹತ್ರ ಹೇಳುದು. ಅವನು ಇವನಿಗೆ ಆಟ ಆಡಿಕೊಂಡು ಹೋಗುವಾಗ ನಾನು ಗೋಡೆಯನ್ನು ಮುಟ್ಟಿದಾಗ ಗೋಡೆ ಹೊಟ್ಟೆ ನಾನು ಊಟ ಬಿದ್ದದು. ಹಾಂ, ಅದು ಮೇಲೆ ಒಂದು ಒಂದು ಅಜ್ಜ ಮತ್ತು ಅಣ್ಣ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡಲಿಕ್ಕೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಕಡಬ ನೇರ ಸಂಪರ್ಕದಲ್ಲಿ ನಮ್ಮೊಂದಿಗಿದ್ದಾರೆ, ಅವರ ಹತ್ರ ಮಾತನಾಡೋಣ. ಹಲೋ. ಹಲೋ. ಈ ಒಬ್ಬ ಬಾಲಕನಿಗೆ ತಲೆಗೆ ಕಿಂಡಿ ಅಣೆಕಟ್ಟಿನ ಗೋಡೆ ಬಿದ್ದು ತುಂಬಾ ಪೆಟ್ಟಾಗಿದೆ, ಆ ಘಟನೆ ಏನು? ಹೌದು ಭವನ, ಇದೇನೆಂದ್ರೆ ಇಲ್ಲಿ ಕಡಬ ತಾಲೂಕಿಗೆ ಸಂಬಂಧಪಟ್ಟಂತ ಕೋಡಿಂಬಾಲ ಗ್ರಾಮದ ಕುತ್ಯಾಡಿ ಎಂಬಲ್ಲಿ ನಡೆದಂತ ಒಂದು ಘಟನೆ ಇದು. ಇಲ್ಲಿ ಒಂದು ಕಿಂಡಿ ಅಣೆಕಟ್ಟು ಅಂದ್ರೆ ಅಲ್ಲಿ ಒಂದು ಹರಿತಾ ಇರುವಂತ ಒಂದು ಚಿಕ್ಕ ಒಂದು ತೋಡಿದೆ, ಆ ತೋಡಿಗೆ ಒಂದು ಕಿಂಡಿ ಅಣೆಕಟ್ಟು ಅಂದ್ರೆ ಅಲ್ಲಿ ಆ ಕಡೆ ತೋಟಗಳಿಗೆ ನೀರಿನ ವ್ಯವಸ್ಥೆ ಕಲ್ಪಿಸೋದಕ್ಕೋಸ್ಕರ ಒಂದು ಕಿಂಡಿ ಅಣೆಕಟ್ಟು ನಿರ್ಮಿಸಿದ್ದಾರೆ ಪಂಚಾಯತ್ ವತಿಯಿಂದ. ಯಾಕಂದ್ರೆ ಈ ಹಿಂದೆ ಇದ್ದ ಗ್ರಾಮ ಪಂಚಾಯತ್ ವತಿಯಿಂದ ಅದನ್ನು ನಿರ್ಮಿಸಿರುವಂತದ್ದು. ಈ ಕಿಂಡಿ ಅಣೆಕಟ್ಟು ನಿಜವಾಗಿ ಹೇಳ್ಬೇಕಾದ್ರೆ ಇವಾಗಲೂ ಇದು ಉಪಯೋಗ ಶೂನ್ಯವಾಗಿದೆ. ಯಾಕಂದ್ರೆ 3 ಪಂಚಾಯತ್ ನಮಗೆ ಬಂದಿರೋ ಮಾಹಿತಿ ಪ್ರಕಾರ 3 ಲಕ್ಷ ರೂಪಾಯಿ ಅನುದಾನದಲ್ಲಿ ಇದು ನಿರ್ಮಾಣವಾಗಿರುವಂತದ್ದು. ಆದ್ರೆ ಇಂದಿಗೂ ಅದರಿಂದ ಅಲ್ಲಿನ ಪ್ರದೇಶದ ಯಾರಿಗೂ ಒಂದು ನೀರಿನ ವ್ಯವಸ್ಥೆ ಅಂತ ಕಲ್ಪಿಸುವಂತ ವ್ಯವಸ್ಥೆಗಳು ಆಗಿಲ್ಲ. ಅಂತದ್ರಲ್ಲಿ ಅದರ ಈ ಬದಿಯಲ್ಲಿ ಒಂದು ನಾಮಫಲಕ ಸೇರಿದಂತೆ ಒಂದು ಅದು ಅಂದ್ರೆ ಎಷ್ಟು ಅನುದಾನದಲ್ಲಿ ಇದು ಮಾಡಿದ್ದಾರೆ ಅಂತ ಒಂದು ಅದರದ್ದು ನಾಮಫಲಕದ್ದು ಒಂದು 3 ಫೀಟ್ ಎತ್ತರದಲ್ಲಿ ಒಂದು ಗೋಡೆ ತರ ಕಟ್ಟಿದ್ರು. ಅಂದ್ರೆ ಅದನ್ನೊಂದು ಬೆಡ್ ಹಾಕಿ ಕಟ್ಟುವಂತ ವ್ಯವಸ್ಥೆ ಆಗಲಿ ಅಂತದ್ದು ಯಾವುದು ಇರಲಿಲ್ಲ. ಬರೇ ಗಾರೆ ಹಾಕಿಬಿಟ್ಟು ಇದನ್ನು ಈ 3 ಫೀಟ್ ಇಟ್ಟಿಗೆ ಇದನ್ನು ಕಟ್ಟಿದ್ರು. ನಂತರದಲ್ಲಿ ಇದು ಈ ಮಕ್ಕಳು ಆಟ ಆಡಿಕೊಂಡು ಇದರ ಸಮೀಪದಲ್ಲಿ ಹೋಗಿರುವಂತದ್ದು. ಹೋಗುವಾಗ ಮಗು ಅದಕ್ಕೆ ಟಚ್ ಮಾಡಿದೆ. ಟಚ್ ಮಾಡುವಾಗ ಈ ಗೋಡೆ ಇದು ಗೋಡೆ ಮತ್ತೆ ಈ ಮಗು ಸಮೇತ ಇದರ ಒಟ್ಟಿಗೆ ನದಿಗೆ ಆ ತೋಡಿಗೆ ಬಿದ್ದಿರುವಂತದ್ದು. ಇದು ಈ ದೊಡ್ಡ ಈ ವಾಲು ಈ ಮಗುವಿನ ಮೇಲೆ ಬಿದ್ದಿರುವ ಅದಕ್ಕೆ ಅವನಿಗೆ ತಲೆಗೆ ಒಂದು ಗಾಯವಾಗಿರುವುದು, ನಂತರ ಸೊಂಟದ ಭಾಗಕ್ಕೆ ಗಾಯವಾಗಿರುವುದು, ಒಂದು 3-4 ಸ್ಟಿಚ್ ಹತ್ರ ತಲೆ ಭಾಗದಲ್ಲಿ ಮತ್ತೆ ಸೊಂಟ ಭಾಗದಲ್ಲಿ ಇರುವಂತದ್ದು. ಒಟ್ಟಿನಲ್ಲಿ ಒಂದು ಕಳಪೆ ಕಾಮಗಾರಿ ಅಲ್ಲಿನ ನಮಗೆ ಅವರ ಮನೆಯವರು ಮತ್ತೆ ಸಾರ್ವಜನಿಕರು ಹೇಳಿರೋ ಪ್ರಕಾರ ಒಂದು ಕಳಪೆ ಕಾಮಗಾರಿ. ಯಾಕಂದ್ರೆ ಅಲ್ಲಿ ಅದು ಅನಿವಾರ್ಯ ಆಗಿರ್ಲಿಲ್ಲ, ಆ ಒಂದು ಗೋಡೆಯಲ್ಲಿ ಅನಿವಾರ್ಯವಾಗಿರೋದಲ್ಲ ಅಲ್ಲಿ.
ಅದರ ಒಂದು ಕಲಕಗ್ರಾಮಗಾರಿಯಿಂದ ಇಂತಹ ಒಂದು ದುರ್ಘಟನೆ ಆಗಿರುವಂತದ್ದು. ಸ್ವಲ್ಪ ಅಲ್ಲಿ ಯಾರು ಸಾರ್ವಜನಿಕರು ಬಂದು ನೋಡಿರೋದಕ್ಕೆ ಮಗುವಿನ ಜೀವ ಉಳಿದಿರುವಂತ, ಇಲ್ಲಾಂದ್ರೆ ಏನು ದೊಡ್ಡ ಅನಾಹುತಗಳೇ ಆಗುವಂತ ಸಾಧ್ಯತೆಗಳು ಇತ್ತು. ಈಗ ಆ ಬಾಲಕ ಹೇಗಿದ್ದಾನೆ? ಇವಾಗ ಅದೇ ಕಡಬ ಆಸ್ಪತ್ರೆ ತಂದು ಚಿಕಿತ್ಸೆ ನೀಡಿ ಸದ್ಯದ ಮಟ್ಟದಲ್ಲಿ ಅವನ ಮನೆಯಲ್ಲಿ ಇವಾಗ ರೆಸ್ಟ್ ಅಲ್ಲಿ ಇದ್ದಾನೆ. ನಿನ್ನೆ ನಾವು ಹೋಗಿ ಘಟನಾ ಅವರ ಮನೆಗೆ ನಾವು ಭೇಟಿ ನೀಡಿದ್ವಿ. ಭೇಟಿ ನೀಡುವಂತ ಸಮಯದಲ್ಲಿ ನಡೆಯಲಿಕ್ಕೆ ಆಗುತ್ತೆ ಅಂತ ಹೇಳ್ತಾ ಇದ್ದಾನೆ ಮಗು, ಆದ್ರೂ ಸಗಟಾಗಿ ನಡೆಯುವಂತ ಸ್ಥಿತಿಯಲ್ಲಿ ಇಲ್ಲ, ಮಲಗಿದಲ್ಲೇ ಇದ್ದಾನೆ. ಇನ್ನಲ್ಲಿ ಇದಕ್ಕೆ ಯಾರು ಇದರಲ್ಲಿ ಕಳಪೆ ಕಾಮಗಾರಿ ಅಂತ ಕೆಲಸ ಮಾಡಿದ್ರೆ ಅವರ ಮೇಲೆ ತನಿಖೆ ಆಗ್ಬೇಕು ಅಂತ ಒಂದು ಮಾತನ್ನು ಅಲ್ಲಿನ ಸಾರ್ವಜನಿಕರು ಹೇಳ್ತಾ ಇರುವಂತದ್ದು. ಭಾವನೆ ಮಾಹಿತಿಗಾಗಿ ಧನ್ಯವಾದಗಳು.